ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ 11 ಸ್ಥಾನಗಳಿಗೆ ಸ್ಪರ್ಧಿಸುವ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಬಿ ಫಾರಂ ನೀಡುವಲ್ಲಿ ತಾರತಮ್ಯ ಎಸಗಿರುವುದರಿಂದ ಮನಸ್ಸಿಗೆ ಬೇಜಾರಾಗಿ ನಾನು ನನ್ನ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ಎನ್ ದ್ವಾರಕಾನಾಥ ನಾಯ್ಡು ತಿಳಿಸಿದರು. ಗುಡಿಬಂಡೆ ತಾಲೂಕನ್ನು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವಾಗಿ ಮಾಡುವುದಕ್ಕೆ ಹೆಚ್ಚು ಒತ್ತು ನೀಡುತ್ತೇನೆ ಎಂದು ಈ ಮೂಲಕ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದ ಆದಿನಾರಾಯಣಪ್ಪ ಹಾಜರಿದ್ದರು. ಅವರವರು ವೈಯಕ್ತಿಕ ನೀವು ಮಾತಾಡ್ಕೊಳ್ಳಿ ಅಂತ ಹೇಳಿದೆ. ನನ್ನ ಮನಸ್ಸಿಗೂ ತುಂಬಾ ನೋವಾಗಿದೆ. ಯಾಕೆಂತಂದ್ರೆ ಕೇವಲ 15 ದಿನ ಆಗಿದೆ ಒಂದು ಪಕ್ಷ ಬಿಟ್ಟು ಬಂದು ನಮ್ಮ 7ನೇ ವಾರ್ಡ್ ಉಮೇದುವಾರಿಕೆ ಸಲ್ಲಿಸಿರ್ತಕ್ಕಂಥ ರಿಜ್ವಾನ್ ಬಾಷಾ ಅವರ ಹೆಂಡತಿ ಅವರು ಬಾಗೇಪಲ್ಲಿಯಲ್ಲಿ ಒಬ್ಬ ಲೀಡರ್ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ. 11:30 ಜೆ ಡಿ ಎಸ್ಸಿಂದ ಬಿ ಫಾರಂ ತೊಗೊಂಬಂದು ಮನೆಯಲ್ಲಿ ಇಡ್ತಾರೆ. 1 ಗಂಟೆಗೆ ಕಾಂಗ್ರೆಸ್ಸಿಂದ ನಮ್ಮ ನಾಯಕರು ಅವ್ರ ಅದೇ ಪಾರ್ಟಿಗೆ ಮತ್ತೆ ಅವ್ರಿಗೆ ಬಿ ಫಾರಂ ಕೊಡ್ತಾರೆ. ಯಾವ ಅಧೋಗತಿಯಲ್ಲಿದ್ದೀವಿ ನಾವು ಕಾಂಗ್ರೆಸ್ ಅವರ ಪಟ್ಟಣದಲ್ಲಿ. 2 ಟರ್ಮ್ಗಳಲ್ಲೂ ನಾವು ಸುಬ್ಬಾರೆಡ್ಡಿ ಅವರಿಗೆ ಈ ಪಟ್ಟಣದಲ್ಲಿ 2000ಕ್ಕಿಂತ ಅಧಿಕವಾಗಿ ನಾವು ಲೀಡ್ ಕೊಟ್ಟಿರ್ತಕ್ಕಂಥ ಪಟ್ಟಣ ಇದು. ಬಾಗೇಪಲ್ಲಿಯಲ್ಲಿ ಇದುವರೆಗೂ ಸುಬ್ಬಾರೆಡ್ಡಿ ಅವರು ಲೀಡ್ ಬಂದಿಲ್ಲ. ಗುಡಿಬಂಡೆಯಲ್ಲೇ ನಾವು 2 ಸರಿನೂ ಅವ್ರಿಗೆ ಲೀಡ್ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕಾರ್ಯಕರ್ತರನ್ನು ನೀವು ಘಟನೆಗೆ ತಗೊಳ್ದೀರಾ? ಯಾರನ್ನೂ ನಿಮ್ಗೆ ಬೇಕಾಗಿರ್ತಕ್ಕಂಥ 2-3 ವಾರ್ನ ಬಾಗೇಪಲ್ಲಿ ಅವ್ರನ್ನಿಟ್ಟು ನೀವು ಇವತ್ತು ಬಿ ಫಾರಂಗಳು ಕೊಡ್ತೀವಿ ಅಂತಂದರೆ ನಮ್ಮ ಒಂದು ನಾಯಕತ್ವಕ್ಕೆ ಇದಕ್ಕಿಂತ ನಾಚಿಕೆ ಕೇಳ್ತಾನ ಬೇಕೆ? ನಾವು ಅಸಲು ನಾಯಕರೇ ಈ ಊರಲ್ಲಿರೋರು. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ತಾಲೂಕಾಗಿರುತ್ತೆ. ಇದೆಲ್ಲ ಅನುಮಾನಗಳು ನಮ್ಮನ್ನು ಕಾಡ್ತಾ ಇದೆ. ಕಾರಣ ಇಷ್ಟೇ, ನಮ್ಮಲ್ಲಿರ್ತಕ್ಕಂಥದ್ದು ZP2 TPS11. ಇದನ್ನು ಕೂಡ ನೀವು ಬಿ ಫಾರಂಗಳು ಕೊಡೋವಾಗ ನೀವು ಬೇರೆ ತಾಲೂಕಿನವ್ರನ್ನ ಕೇಳಿ ನೀವು ಬಿ ಫಾರಂಗಳು ಕೊಡ್ತೀರಿ ಅಂತ ನನಗೆ ಶತಸಿದ್ಧ ಆಗಿದೆ. ಯಾಕೆಂದರೆ ಇವತ್ತು ಪಟ್ಟಣದಲ್ಲಿರ್ತಕ್ಕಂಥ 11 ವಾರ್ಡ್ಗಳಲ್ಲಿ 11 ಜನ ಬಿಟ್ಟರೆ ಮಿಕ್ಕದವ್ರು ಯಾರು ಲೀಡರ್ಗಳೇ ಇಲ್ವೇ? ನಿಮಗೆ ಯಾರನ್ನೂ ನೀವು ಕನ್ಸಿಡರ್ ಮಾಡಿದ್ದೀರಾ? ಇವಾಗ ನಮ್ಮ ನೀವು ಯಾರನ್ನೂ ಕನ್ಸಿಡರ್ ಮಾಡಿಲ್ಲ. 1ರಿಂದ 11ರವರೆಗೂ ಯಾವುದೇ ನಾಯಕರನ್ನು ಕರೆದಿಲ್ಲ, ಯಾರನ್ನೂ ಮಾತಾಡಿಸಿಲ್ಲ. ಇವತ್ತೆಲ್ಲರಿಗೂ ನಿಮಗೂ ಗೊತ್ತಿದೆ, ಯಾರ್ಯಾರು ಉಮೇದುವಾರಿಗೆ ಸಲ್ಲಿಸಿರ್ತಕ್ಕಂಥವ್ರನ್ನ ಪ್ರತ್ಯೇಕವಾಗಿ ಎಲ್ಲಿಗೋ ಅಜ್ಞಾತ ಸ್ಥಳಕ್ಕೆ ಕಳಿಸಿ ಅವ್ರಿಗೆ ಬಿಫಾರಂ ಕೊಟ್ಟು ಕಳಿಸಿದ್ದಾರೆ. ಯಾಕೆ ಕಾಂಗ್ರೆಸ್ ಕಾರ್ಯಕರ್ತರು ಗುಡಿಬಂಡೆಯಲ್ಲಿ ಇಲ್ವೆ? ಪ್ರತಿ ಒಂದು ನೀವು ವಾರ್ಡಲ್ಲಿ ಕೂತ್ಕೊಂಡು ಹಾಕಿರ್ತಕ್ಕಂಥ ಉಮೇದುವಾರಿಗೆ ಸಲ್ಲಿಸಿರ್ತಕ್ಕಂಥ 2-3 ಸಲ್ಲಿಸಿರ್ತಾರಪ್ಪ. ಅವ್ರನ್ನ ಕೂತ್ಕೊಂಡು ಮನವರಿಕೆ ಮಾಡಿ ಅವ್ರನ್ನೆಲ್ಲ ಒಟ್ಟುಗೂಡಿಸ್ತಕ್ಕಂಥ ಕಾರ್ಯ ಬೇಡವೆ? ಉದಾಹರಣೆ ಹೇಳಬೇಕು ಅಂದರೆ 1ನೇ ವಾರ್ಡ್ನಲ್ಲಿ ಬಾಲಾಜಿ, ರಮೇಶು, ಆದಿನಾರಾಯಣಪ್ಪ 3 ಸೇರಿ MLA ಅವರು ನೇರವಾಗಿ ಹೇಳ್ತಾರೆ ಹಂಸಂದ್ರದಲ್ಲಿ, ನಮ್ಮ 3 ಒಂದಾಗಿದ್ದೀವಿ ಸರ್, ನಮ್ಮ 3ರಲ್ಲಿ ಯಾರಿಗಾದರೂ ಒಬ್ಬರು ಕೊಡಿ, ನಾವೆಲ್ಲರಿಗೂ ನಾವು ಯಾರೋ ಒಬ್ಬರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಆ 3ನೂ ಬಿಟ್ಟು 4ನೇ ಅವ್ರಿಗೆ ಕೊಡ್ತಾರೆ. ಇದು ಯಾವ ನಾಯಕತ್ವ ಇದು? ಆದರೆ ಆದ್ದರಿಂದ ತುಂಬ ನನಗೆ ಮನನೊಂದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪಟ್ಟಣದಲ್ಲಿ ತುಂಬ ಹೀನಾಯ ಸ್ಥಿತಿಯನ್ನು ಕಂಡಿರ್ತಕ್ಕಂಥದ್ದಕ್ಕೆ ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಒಂದು ಸಾಮಾನ್ಯ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತೆ ಪತ್ರದ ಮುಖೇನ ಜಿಲ್ಲಾಧ್ಯಕ್ಷರಿಗೆ ಇದುವರೆಗೆ ನಾನು ಇವಾಗ ರವಾನೆ ಮಾಡಿದ್ದೀನಿ, ಇವಾಗ ಪೋಸ್ಟಲ್ಲಿ ಹಾಕಿದ್ದೀನಿ. ಅವ್ರಿಗೆ ಇನ್ನು ಕೆಲವೇ ಬೆಳಿಗ್ಗೆನ ಎನಿಸ್ಕಿರುತ್ತೆ ಪತ್ರ, ನಾನು ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ಟಿದ್ದೀನಿ, ಮತ್ತು ಫೋನಿನ ಮುಖಾಂತರ ಕೂಡ ಹೇಳಿದ್ದೀನಿ. ಇದು ತುಂಬ ಇದು ಮುಂದಿನ ದಿನಗಳಲ್ಲಿ ಥರ ನಡೀಬಾರದು. ಯಾವುದೇ ಪಕ್ಷ ಆಗಿರಲಿ ಕಾರ್ಯಕರ್ತರಿಗೆ ಮಾನ್ಯತೆ ಕೊಡಬೇಕು. ಇವತ್ತು ಗುಡಿಬಂಡೆಯಲ್ಲಿ ಜನತಾದಳ ಅನ್ನೋದೇ ಇಲ್ಲ, ಅವ್ರು ಕರೀತಾರೆ ಎಲ್ಲ ನಾಯಕ ಕಾರ್ಯಕರ್ತರನ್ನು. ಕಾರ್ಯಕರ್ತರ ಕರೆದು ಅವ್ರು ಕೊಡ್ತಾರೆ ಬಿ ಫಾರಂಗಳು, ನಿಮ್ಗೆ ಯಾರಿಗೆ ಬೇಕು ವಾರ್ಡಲ್ಲಿ ಯಾರಿಗೆ ಕೊಡಬೇಕು ಕೊಡಿ ಅಂತ. ಆದರೆ ನಾವೆಲ್ಲ ಸತ್ತೋಗಿದ್ದೀವ, ಈ ಲೀಡ್ರ್ಗಳಿಗೆ ನಾವು ಯಾರು ಕಾಣಿಸ್ತಿಲ್ವ? ಇಲ್ಲಿರ್ತಕ್ಕಂಥವ್ರು ಬಾಗೇಪಲ್ಲಿ ಒಬ್ಬ ಲೀಡ್ರು ಇಲ್ಲಿ ಶಾಸನ ಮಾಡ್ತಾರೆ 7ನೇ ವಾರ್ಡ್ನಲ್ಲಿ ಕೊಡೋಕ್ಕೆ ಅಂತಂದ್ರೆ ನಾವ್ಯಾಕೆ ಇರ್ಬೇಕು ಇಲ್ಲಿ? ಅವರೇ ಮಾತುಗಳು ಕೇಳ್ಕೊಂಡು ಅವ್ರು ಹೇಳಿದ್ದವ್ರಿಗೆ ಕೊಡ್ಲಿ ಬಿಡಿ. ಇದಕ್ಕಿಂತ ಹೇಯಕೃತ ಬೇಕೆ? ಇವಾಗ 11:30 ಬೆಳಿಗ್ಗೆ 11:30 ಜನತಾದಳ ತಗೊಂಬಂದು ಮನೆಯಲ್ಲಿಟ್ಟು ಬಿ ಫಾರಂ 1 ಗಂಟೆ ಕಾಂಗ್ರೆಸ್ ತಗೊಂಬಂದಿದ್ದಾರೆ. ಇದು ಅವ್ರಿಗೂ ಗೊತ್ತಿದೆ, ಎರಡೂ ಕಡೆನೂ ಕೇಳ್ತಾ ಇದ್ದಾರೆ ಅಂತ. ಯಾಕೆ ಬೇಕಾಗಿತ್ತು ಈ ನಾಯಕತ್ವ ನಮಗೇನು ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನಾವು ಪಕ್ಷಕ್ಕೆ ಇವತ್ತು ನಾವು ನಮ್ಮ ಇನ್ನು ಸ್ನೇಹಿತರು, ನಮ್ಮ ಕಾರ್ಯಕರ್ತರು, ನಮ್ಮ ತಾಲೂಕಲ್ಲೆಲ್ಲ ಇದ್ದಾರೆ ಎಲ್ಲರೂ ಈ ವಾರದಲ್ಲೆಲ್ಲ ಕೂತ್ಕೊಂಡು ದೊಡ್ಡ ಸಭೆ ಮಾಡಿ ನಾವೆಲ್ಲರೂ ಒಮ್ಮತವಾಗಿ ಮತ್ತೊಮ್ಮೆ ರಾಜೀನಾಮೆಯನ್ನು ಸಲ್ಲಿಸ್ತೀವಿ.
ಇವಾಗ ನಿಮ್ದು ಕಾಂಗ್ರೆಸ್ ಪಾರ್ಟಿ ವಿರುದ್ಧ ಅಸಮಾಧಾನ ಇಲ್ಲ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಅಸಮಾಧಾನ? ಶಾಸಕ ಸುಬ್ಬಾರೆಡ್ಡಿ ಅವರ ಮೇಲೂ ಅಲ್ಲ, ಕಾಂಗ್ರೆಸ್ ಪಕ್ಷದ ಮೇಲೂ ಅಲ್ಲ. ಯಾಕಂದ್ರೆ ಇದು ತೆರೆದ ಬಾಗಿಲ, ಊರೊಳಗೆ ಬರೋದಕ್ಕೆ ಒಂದೇ ರೋಡೇನ, ಯಾಕಡೆ ಆದ್ರೂ ಬರ್ಬೋದು, ಯಾಕಡೆ ಆದ್ರೂ ಹೋಗ್ಬೋದು. ಆದ್ರೆ ಇಲ್ಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಇವತ್ತು ಯಾರು ನಿಮಗೆ ಗೊತ್ತಿದೆ, ಯಾರು ಇವತ್ತು ಬಿ ಫಾರ್ಮ್ಗಳು ಕೊಟ್ಟಿದ್ದಾರೆ ಅಂತ? ಇವ್ರಿಗೆ ಯಾರಿಗೂ ನಾವ್ಯಾರು ಕಾಣಿಸ್ಲಿಲ್ವೇ? ನಾವ್ಯಾರು ಲೀಡರ್ಗಳು ಅಲ್ವೇ? ಅದಕ್ಕೆ ಅವ್ರ ವಿರುದ್ಧ ನಾವು ಇವತ್ತು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ಈಗ ಯಾವ ಯಾವ ವಾರ್ಡಲ್ಲಿ ನಿಮ್ಗೆ ಮೋಸ ಆಗಿದೆ ಅಂತ? ಸರಿಯಾದ ವ್ಯಕ್ತಿ ಕೊಟ್ಟಿಲ್ಲ, ಆರನೇ ವಾರ್ಡಲ್ಲಿ ಸರಿಯಾದ ವ್ಯಕ್ತಿ ಕೊಟ್ಟಿಲ್ಲ, ಏಳನೇ ವಾರ್ಡಲ್ಲಿ ಸರಿಯಾದ ವ್ಯಕ್ತಿ ಕೊಟ್ಟಿಲ್ಲ. ಏಳನೇ ವಾರ್ಡಲ್ಲೇ ಇವತ್ತು 10:30 ಅವರು ಬಿಜೆ ಇದೆ ದಳದಿಂದ ಬಿ ಫಾರ್ಮ್ ತಗೊಂಡ್ಬಂದಿದ್ದಾರೆ, 1 ಗಂಟೆಯಲ್ಲಿ ಅವ್ರಿಗೆ ಕೊಡ್ತಾರೆ. ಆ ಬಾಗೇಪಲ್ಲಿ ಅವರು ಅಲ್ಲಿಂದ ಫೋನ್ ಮಾಡ್ತಾರೆ ಲೀಡರ್ಗಳು, ಮಂಜುನಾಥ್ ರೆಡ್ಡಿ ಅಂತ ಅವ್ರು ಹೇಳಿದ್ದಕ್ಕೆ ಅವ್ರು ಟಿಕೆಟ್ ಕೊಟ್ಬಿಡ್ತಾರೆ. ಇನ್ನು ಗುಡಿಬಂಡೆಯಲ್ಲಿರೋ ನಾಯಕರು ಏನು ಮಾಡ್ಬೇಕು? ನಾವು ಇರ್ತಕ್ಕಂಥದ್ದು ಇಲ್ಲಿ 11 ಇದ್ದಾವೆ, ಆ 21 ಅವ್ರ ಕೀರ್ತಿ ತೋರಿಸ್ಬೇಕು. ಬಾಗೇಪಲ್ಲಿಯಲ್ಲಿ ಅದೇ ಮಂಜುನಾಥ್ ರೆಡ್ಡಿ ಟೌನಲ್ಲಿ ಯಾಕೆ ಕೊಡಲಿಲ್ಲ ಲೀಡು? ನಿನ್ನೆ ದಳದಲ್ಲಿರೋರು ಇವತ್ತು ಬಂದು ಶಾಸನ ಮಾಡ್ತಾ ಇದ್ದಾರೆ ನಮ್ಮನ್ನು. ಇವತ್ತು ಬಿ ಪಾರ್ಗಳು ಕೊಟ್ಟಿರೋರು ಯಾರ್ಯಾರು ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆ. ಅವ್ರಿಗಿಂತಲೂ ಇಲ್ಲಿರ್ತಕ್ಕಂಥ ನಾಯಕರು ಇನ್ನೂ ಅವ್ರಿಗಿಂತಲೂ ಅಲ್ಲಿಗೆ ಕಡೆ ಅಂತ ಅರ್ಥ ಆಯ್ತು. ಇವತ್ತು 8ನೇ ವಾರ್ಡಲ್ಲಿ ಸರಿಯಾಗಿರೋ ವ್ಯಕ್ತಿ ಕೊಟ್ಟಿಲ್ಲ, ಸುಮಾರು ವಾರ್ಡ್ಗಳಲ್ಲಿ ಕೊಟ್ಟಿಲ್ಲ, 11ನೇ ವಾರ್ಡಲ್ಲಿ ಸರಿಯಾಗಿ ಕೊಟ್ಟಿಲ್ಲ, 2ನೇ ವಾರ್ಡಲ್ಲಿ ಸರಿಯಾಗಿ ಕೊಟ್ಟಿಲ್ಲ, 1ನೇ ವಾರ್ಡಲ್ಲಿ ಸರಿಯಾಗಿ ಕೊಟ್ಟಿಲ್ಲ. ಯಾವ ವಾರ್ಡಲ್ಲಿ ಸರಿಯಾಗಿ ಕೊಟ್ಟಿದ್ದಾರೆ ಘಂಟಾಘೋಷವಾಗಿ ಹೇಳಿದ್ದೀವಿ, ನಿಮ್ಮ ಪತ್ರಿಕೆಯವ್ರಿಗೆ ಗೊತ್ತಿದೆ ಯಾವ ವಾರ್ಡಲ್ಲಿ ಕೊಟ್ಟಿದ್ದಾರೆ ಅವ್ರು ಸರಿಯಾಗಿ. ಉದಾಹರಣೆಗೆ ಹೇಳಬೇಕು ಅಂದರೆ ಇವಾಗ ಪತ್ರಿಕಾ ಮಿತ್ರರು ನೀವು ಸುಮಾರು ಜನ ಕೇಳಿದ್ದೀರಿ, ನಿಮ್ಮನ್ನೆಲ್ಲ ಕುದುರಿಸಿ ಒಬ್ಬರು ಕೊಡ್ಬೋದಾಗಿತ್ತು ಯಾವುದಾದ್ರೂ 1 ವಾರ್ಡಲ್ಲಿ, ನೀವು ಈ ವಾರ್ಡಲ್ಲಿ ಗೆಲ್ಲಿಸ್ಕೊಂಬನ್ನಿ ನಾವೆಲ್ಲ ಮಾತಾಡ್ತೀವಿ ಅಂತ. ಈ ಬಗ್ಗೆ ಶಾಸಕರ ಹತ್ರ ಏನಾದರೂ ಮಾತಾಡಿದ್ದೀರಾ? ಶಾಸಕರ ಹತ್ರ ಮಾತಾಡಲಿಕ್ಕೆ ಶಾಸಕರು ಬೆಳಿಗ್ಗೆಯಿಂದ ಸ್ವಿಚ್ ಆಫ್, ಇವತ್ತು 3 ಗಂಟೆ ಆದರೂ 4 ಗಂಟೆ ಆದರೂ ಸ್ವಿಚ್ ಆಫ್. ನಾವಿನ್ನು ಯಾರು ಹೇಳ್ಕೋಬೇಕು? ಈ ಗೋಳು ಡಿ ಕೆ ಶಿವಕುಮಾರ್ ಹೇಳಬೇಕು, ಸಿದ್ದರಾಮಯ್ಯ ಹೇಳ್ಬೇಕು, ಎಂ ಪಿ ಪಾಟೀಲ್ ಹೇಳ್ಬೇಕು, ಇವ್ರಿಗೆಲ್ಲ ಹೇಳೋಕ್ಕೆ ನಾವು ಇನ್ನು ನಾವು ಮತ್ತೆ ಇಲ್ಲಿ ಹೋಗ್ಬೇಕು. ಇವತ್ತು 3 ಗಂಟೆಗೆ ಲಾಸ್ಟ್ ಅವ್ರಿಗೂ ಗೊತ್ತಿದೆ. ಇದೆಲ್ಲ ಸುಬ್ಬಾರೆಡ್ಡಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರು ಒಳ್ಳೆ ನಾಯಕರು, ಅವ್ರಿಗೆ ಯಾವ ರೀತಿ ಸ್ವಿಚ್ ಆಫ್ ಮಾಡಬೇಕು, ಯಾವ ರೀತಿ ಎಲ್ಲರನ್ನು ಇದು ಮಾಡಬೇಕು ಅಂತ ಗೊತ್ತಿದೆ. ಇಲ್ಲ ಅಂತಂದ್ರೆ ಈ ರೀತಿ ಮಾತ್ರ ಮಾಡ್ತಾ ಇರಲಿಲ್ಲ. ನೇರ ನೇರವಾಗಿ ಹೇಳ್ಬೋದಾಗಿತ್ತು ನಮಗೆಲ್ಲ. ನಾವು ಅವರು ಉತ್ತಮವಾಗಿರ್ತಕ್ಕಂಥ ಲೀಡ್ರು ಅಂದರೆ ಅವ್ರ ಹಿಂದೆ ನಾವಾಗಿದ್ದು. ಇವತ್ತು ನಾವು ಹೋಗಿ ನಾವು ಗುಡಿಬಂಡೆಯಲ್ಲಿ ನಾವು ಯಾವುದು ಕಾರ್ಯಕರ್ತರೇ ಅಲ್ಲ ಅನ್ಸೋಂಗೆ ಆಯ್ತು. ಇವತ್ತು ನಮಗೆ ಅವ್ರನ್ನ ಕೇಳಿದ್ರೆ ನೀವು ಹೇಳಿದ್ರು ಅವ್ರು ಕೊಟ್ಟಿದ್ದೀವಿ ಅಂತಾರ. ನಾವು ಹೇಳದೇ ಇರೋರು ಸುಮಾರು ಜನ ಇದ್ದಾರೆ ಅದರಲ್ಲಿ. ಇವಾಗ ಗೊತ್ತು ನಿಮಗೆ, ಪಕ್ಷದ್ರೋಹ ಮಾಡಿರ್ತಕ್ಕಂಥ ಅವರು ರಿಯಾಜ್ ಅವರು 6ನೇ ವಾರ್ಡಲ್ಲಿ ಇದ್ದಾರೆ, 7ನೇ ವಾರ್ಡ್ ರಿಯಾಜ್ ರಿಜ್ವಾನ್ ಅವ್ರ ಹೆಂಡತಿ ಕೇವಲ 1 ತಿಂಗಳಾಗಿದೆ ಬಂದು ಕಾಂಗ್ರೆಸ್ ಪಾರ್ಟಿಗೆ, ಅಲ್ಲಿ ಶತಮಾನಗಳಿಂದ ದುಡಿತಾ ಇರ್ತಕ್ಕಂಥವ್ರಿದ್ದಾರೆ. 6ನೇ ವಾರ್ಡಲ್ಲಿ ಮುದ್ರಾಮಪ್ಪನ ಮಗ ಶ್ರೀನಾಥ್ ಅವರು ಮುನ್ರಾಜ್ ಅವ್ರ ಕಾಲದಿಂದಲೂ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ದಾರೆ. ಇವತ್ತು ಅವ್ರು ಬಿಟ್ಟು 7ನೇ ವಾರ್ಡಲ್ಲಿ ಅವನು ಗೆದ್ದಿದ್ದಾನಲ್ಲ, 7ನೇ ವಾರ್ಡಲ್ಲಿ ಹಾಕ್ಬೋದಾಗಿತ್ತಲ್ಲ ಬೇರೆಯವರು, ಅವ್ರು ಯಾಕೆ ಬಂದ್ರು 6ನೇ ವಾರ್ಡ್ಗೆ? ಹಾಗಾದ್ರೆ ಅಲ್ಲಿ ಬಿಟ್ಟು ಚೆನ್ನಾಗಿ ಕೆಲಸ ಮಾಡಿದ್ರೆ. ಆದ್ದರಿಂದ ತುಂಬ ನಮ್ಗೆ ಮನನೊಂದಿದೆ. ಆದ್ದರಿಂದ ನಾವು ಈ ಒಂದು ಪಕ್ಷಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಸರ್.